ಒಂದು ಟ್ರಸ್ಟ್ ಮೂಲಕ ಅನೇಕ ಜಿನಮಂದಿರಗಳನ್ನು, ಪ್ರಾಚೀನ ಜಿನಮಂದಿರಗಳು 600-700 ವರ್ಷಗಳ ಪ್ರಾಚೀನ ಜಿನಮಂದಿರಗಳನ್ನು ಪೂರ್ತಿಯಾಗಿ ಜೀರ್ಣೋದ್ಧಾರ ಮಾಡಿ ಆಯಾ ಊರುಗಳಿಗೆ ಕೊಟ್ಟಿದ್ದೇವೆ. ಫೆಬ್ರವರಿಯಲ್ಲಿ ಪೆನುಗೊಂಡೆಯಲ್ಲಿ ಕೂಡ ಇನ್ನೊಂದು ಈಗಾಗಲೇ ಆಹ್ವಾನ ಪತ್ರಿಕೆ ಬಿಡುಗಡೆ ಆಯಿತು. ಅದರ ಒಂದು ಜೀರ್ಣೋದ್ಧಾರ ಆದ ಬಳಿಕ ಪಂಚಕಲ್ಯಾಣ ಕೂಡ ಅಲ್ಲಿ ನಡೀಲಿಕ್ಕಿದೆ. ಇದಕ್ಕೆಲ್ಲ ಕಾರಣ ಸುರೇಂದ್ರ. ಹಾಗಾಗಿ ನಾನು ಮತ್ತೊಮ್ಮೆ ಅವನ ಈ ಸೇವೆಗೆ, ನೇತೃತ್ವಕ್ಕೆ ಅಭಿನಂದನೆ ಸಲ್ಲಿಸಿ ಈ ಮಹಾವೀರ ಸಂಘದ ವತಿಯಿಂದ ಅತ್ಯಂತ ಒಳ್ಳೆಯ ಕೆಲಸವನ್ನು ಕನಿಷ್ಠ ಸ್ಥಳದಲ್ಲಿ, ಅಂದರೆ ಈ ಕ್ಷೇತ್ರ ಅನ್ನುವಂಥದ್ದು ಬಹಳ ವಿಶೇಷವಾಗಿಲ್ಲ. ಕಾಶಿಗೆ ನೀವು ಹೋದರೂ ಕೂಡ ಕಾಶಿ ಇರುವಂಥ ಭಾಳ ಸಣ್ಣ ದೇವಸ್ಥಾನ, ಆದರೆ ಅದರ ಕೀರ್ತಿ ಮಾತ್ರ ವಿಶ್ವವ್ಯಾಪಿ ಆದಂಥದ್ದು. ಹಾಗೆ ಈ ವಿಮಾನಪುರದಲ್ಲಿ ಈ ಮಂದಿರ ಇಲ್ಲಿ ಜೀರ್ಣೋದ್ಧಾರವಾಗಿ ಈಗಾಗಲೇ ಎಲ್ಲರ ಆಸೆ ಇರುವಂತೆ ಬೆಂಗಳೂರಿಗೆ ಯಾರಾದರೂ ಬಂದರೆ ಏನು ನೋಡಬೇಕಪ್ಪ ಅಂತ, ವಿಧಾನಸೌಧ ನೋಡಬೇಕು ಎಲ್ಲಿಂದ ಹೊರಗಿನಿಂದ ಒಳಗೆ ಹೋಗುವಾಗಿಲ್ಲ. ಆದರೆ ಈ ಕ್ಷೇತ್ರಕ್ಕೆ ಬಂದು ಈ ಇಲ್ಲಿಯ ಭವನವನ್ನು ನೋಡಿ ಆಹಾ ಭಗವಂತನ ಈ ಸೌಂದರ್ಯ ಮತ್ತು ಈ ಆಲಯದ ಒಂದು ಸೌಂದರ್ಯದನ್ನು ನೋಡಿ ದರ್ಶನ ಮಾಡಿ ಹೆಮ್ಮೆಯಿಂದ ಹೋಗಬೇಕು. ಓ ನಾವು ಜೈನರು ಅನ್ನುವಂಥ ಹೆಮ್ಮೆಯಿಂದ ಅವ್ರು ಹೋಗುವಂತೆ ಆಗಲಿ ಅಂತ ಮಾತನ್ನು ಹೇಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಸದ್ಧರ್ಮ ಲಾಭ ಉಂಟಾಗಲಿ ಅಂಥೇಳಿ ಅವರಿಗೆ ಶ್ರೀ ವಿಮಾನಪುರ ದಿಗಂಬರ ಮಹಾವೀರ ಸಂಘದ ಪರವಾಗಿ ಗೌರವ ಸಮರ್ಪಣೆಯನ್ನು ನೆರವೇರಿಸಲಾಗ್ತಾ ಇದೆ. ಅಧ್ಯಕ್ಷರಾದಂಥ ಶ್ರೀಯುತ ಜೆ ಪದ್ಮನಾಭಯ್ಯನವರು ಹಾಗೆ ಸಮಿತಿಯ ಪದಾಧಿಕಾರಿಗಳು ಅದನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ನಿನ್ನೆಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅವರು ಆಗಮಿಸಬೇಕಾಗಿತ್ತು, ಅನಿವಾರ್ಯ ಕಾರ್ಯಗಳಿಂದ ಅವರು ಬರದೆ ಈ ದಿವಸದ ಒಂದು ಮಹತ್ವಪೂರ್ಣ ಸಭೆಯಲ್ಲಿ ಆಗಮಿಸಿ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಸಧರ್ಮ ಬಂಧುಗಳೇ, ವಿಮಾನಪುರ ದಿಗಂಬರ ಮಹಾವೀರ ಸಂಘದವರು ಆಯೋಜಿಸಿದಂತಹ ಈ ಒಂದು ಭವ್ಯ ಪಂಚಕಲ್ಯಾಣ ಮಹಾಮಹೋತ್ಸವದ ಕಾರ್ಯಕ್ರಮದ ಈ ಒಂದು ಸುಂದರ ಸಭಾಮಂಟಪಕ್ಕಾಗಿ ತಮ್ಮ ಸ್ಥಳದಾನವನ್ನು ಮಾಡಿದಂತಹ ಶ್ರೀಯುತ ವಿನಯ್ ಮಗ್ದೂಮ್ರವರನ್ನು ಇದೀಗ ವೇದಿಕೆಯಿಂದ ಸನ್ಮಾನ ಮಾಡಲಾಗಿದೆ. ಶ್ರೀ ವಿಮಾನಪುರ ದಿಗಂಬರ ಜೈನ ಸಮಾಜದ ಪರವಾಗಿ ಅವರನ್ನು ಗೌರವಿಸಲಾಗಿದೆ. ನಿಮ್ಮ ಉಪಕಾರದ ಸ್ಮರಣೆಯನ್ನು ನಾವು ಯಾವತ್ತಿಗೂ ಕೂಡ ಸ್ಮರಿಸುತ್ತೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ತಮ್ಮ ಅನಂತ ಕಾರ್ಯಭಾರದ ನಡುವೆಯೂ ಇಂದು ಬೆಳಗ್ಗಿನಿಂದ ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗಾಗಿ ನೀಡಿದ್ರು. ಈ ಒಂದು ಸುಂದರ ಧಾರ್ಮಿಕ ಸಭೆ ಅವರ ಉಪಸ್ಥಿತಿಯಿಂದ, ಘನತೆಯಿಂದ ಮತ್ತು ಶೋಭೆಯಿಂದ ಕಂಗೊಳಿಸಿತು ಅನ್ನುವಂಥ ಮಾತನ್ನು ಹೇಳ್ತಾ ಪೂಜ್ಯರು ಅನ್ಯ ಕಾರ್ಯ ನಿಮಿತ್ತ ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಪೂಜ್ಯರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು, ಅಭಿವಂದನೆಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಬಲು ಮಹಾವೀರ ಭಗವಾನ ಕೀ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಾಭಿಷೇಕ ರಾಜ ದರ್ಬಾರ್ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 56 ದೇಶದ ರಾಜಕುಮಾರರ ಒಂದು ಸಭೆ, ರಾಜ್ಯಸಭೆ ಇದೆ, ರಾಜ ದರ್ಬಾರ್ ಇದೆ. ಆದ ಕಾರಣ ಯಾರಾದರೂ ಮಕ್ಕಳು, ನಿನ್ನೆ ನಾನು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಬಂದಿದ್ದ ಟೈಮು ತುಂಬ ಚೆನ್ನಾಗಿತ್ತು.
ಸ್ವಾಮಿಗಳು ವೀರೇಂದ್ರ ಹೆಗಡೆ ಅವರು ನನಗೆ ಸನ್ಮಾನ ಮಾಡಿದ್ರು, ನನ್ನ ಲೈಫ್ನಲ್ಲಿ ತಿಳ್ಕೊಂಡಿರಲಿಲ್ಲ ಈ ಥರ ಹೆಗಡೆ ಅವರು ನನಗೆ ಸನ್ಮಾನ ಮಾಡ್ತಾರೆ ಅಂತ. ಅದು ಒಂದು ಸನ್ಮಾನ ಸಿಕ್ತು. ನಮ್ಮ ಜೈನ ಬಟ್ಟಾಕಲಂ ಬಟ್ಟಾಕರ ಸ್ವಾಮಿಗಳ ಕಾಲಿಗೆ ನನ್ನ ನಮಸ್ಕಾರಗಳು. ಭುವನಕೀರ್ತಿ ಸ್ವಾಮಿಗಳ ಕಾಲಿಗೆ ನನ್ನ ನಮಸ್ಕಾರಗಳು. ಈ ಜೈನ ಸಂಸ್ಥೆ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾನೆ ಇದ್ದೀನಿ. ನಮ್ಮಲ್ಲಿ ಇಲ್ಲಿ ಒಂದು ಸಣ್ಣ ಸಂಸ್ಥೆಯಾಗಿ ಇಲ್ಲಿ ಪ್ರಾರಂಭ ಆಯಿತು. ಆದರೆ ಅದು ಇಷ್ಟು ಬೃಹದಾಕಾರವಾಗಿ ಬೆಳೆಯುತ್ತೆ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಬೆಳೆದಿದೆ. ಇಲ್ಲಿರೋ ಆಫೀಸ್ ಬೇರರ್ಸ್ ಎಲ್ಲ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಬಂದು ಸ್ವಲ್ಪ ವಿಚಾರ ಎಲ್ಲ ನನಗೆ ಹೇಳಿದರು. BBMPಯಿಂದ ನಿಮ್ಗೆ ಏನೇನು ಸಹಾಯ ಆಗಬೇಕು, ಪೈಪೆಲ್ಲ ತೆಗಿಬೇಕು ಅಂತ ಹೇಳಿದ್ರು. ಪೈಪೆಲ್ಲ ತೆಗೆಸ್ಕೊಟ್ಟೆ. ಅದೇ ಥರ ಅವರು ನಿನ್ನೆ ಕರೆದಿದ್ರು, ನಿನ್ನೆ ಬರೋಕ್ಕಾಗಿಲ್ಲ, ಇವತ್ತು ಬಂದಿದ್ದೀನಿ. ಇಲ್ಲಿ ಬಂದು ನೋಡಿದ್ರೆ ಒಂಥರ ವಿಜೃಂಭಣೆ ಕಾಣುತ್ತೆ. ವಿಜೃಂಭಣೆಯಿಂದ ಒಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. ಇದೇ ಥರನೇ ನೀವು ಯಾವತ್ತೇ ಏನೇ ಪ್ರೋಗ್ರಾಮ್ ಮಾಡಿದ್ರು ನನಗೆ ತಿಳಿಸಿದ್ರೆ ನಿಮಗೆ ಒಳ್ಳೆ ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟೆ. ನಿಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಂದ್ರಪ್ಪ ರೆಡ್ಡಿ ಅವರಿಗೆ ತಾವು ಯಾವುದೇ ಸಹಕಾರ ಮತ್ತು ಸಹಯೋಗವನ್ನು ನಮ್ಮ ವಿಮಾನಪುರ ಶ್ರೀ ದಿಗಂಬರ ಮಹಾವೀರ ಸಂಘಕ್ಕೆ ಮತ್ತು ಜಿನಮಂದಿರಕ್ಕೆ ನೀಡುತ್ತಿವೆ ಅನ್ನುವಂತಹ ಅಪೇಕ್ಷೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸದ್ಧರ್ಮ ಬಂಧುಗಳೇ, ಈ ನಂತರದಲ್ಲಿ ಯಾವುದೇ ಕಾರ್ಯಕ್ರಮ ಮುಗುದಿಲ್ಲ. ಇನ್ನು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಗಳು ಈ ವೇದಿಕೆಯಿಂದ ನಿಮ್ಮ ಮುಂದೆ ಸಾಕಾರಗೊಳ್ಳಲಿಕ್ಕಿದೆ. ವಿಶೇಷವಾಗಿ ರಾಜ್ಯಾಭಿಷೇಕ, ರಾಜದರ್ಬಾರ್ ಕಾರ್ಯಕ್ರಮ, ದೀಕ್ಷಾ ಕಲ್ಯಾಣ ಕಾರ್ಯಕ್ರಮಗಳು ಈ ವೇದಿಕೆಯಿಂದ ಸಂಪನ್ನಗೊಳ್ಳಬೇಕಾಗಿದೆ. ಇದೀಗಾಗಲೇ ಹೇಳಿದ ಹಾಗೆ ಶ್ರೀ ಕ್ಷೇತ್ರ ಕನಕಗಿರಿಯ ಪರಮಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು, ಹಾಗೆ ಶ್ರೀ ಕ್ಷೇತ್ರ ಸೋಂದ ಸ್ವಾದಿದಿಗಂಬರ ಜೈನ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಪಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ, ಹಾಗೆ ಮುನಿಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಈ ಒಂದು ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಹಾಗೆಯೇ ನಂತರ ಮಧ್ಯಾಹ್ನವೂ ಕೂಡ ಧಾರ್ಮಿಕ ಸಭೆ ಆಯೋಜಿತವಾಗಿದ್ದು, ಭಾರತ ಸರ್ಕಾರದ ಕೇಂದ್ರ ಸಚಿವ ಸಂಪುಟದ ಸದಸ್ಯರಾದಂಥ ಶ್ರೀಯುತ ಸದಾನಂದ ಗೌಡರವರು ಸೇರಿದಂತೆ ಗಣ್ಯಮಾನ್ಯ ಅತಿಥಿಗಳು ಆ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ತಮ್ಮ ಅತ್ಯಮೂಲ್ಯವಾದಂತಹ ಸಹಕಾರವನ್ನು ಮತ್ತು ಸಹಯೋಗವನ್ನು ನೀಡ್ತೀರಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ದಯಮಾಡಿ, ಕಾರ್ಯಕ್ರಮಗಳು ಮುಗಿದಿಲ್ಲ, ಇನ್ನು ಮುಂದೆ ಮಹತ್ವದ ಕಾರ್ಯಕ್ರಮಗಳು ಈ ವೇದಿಕೆಯ ಮೂಲಕ ನಿಮ್ಮ ಮುಂದೆ ಸಂಪನ್ನಗೊಳ್ಳಲಿಕ್ಕಿದೆ. ಮಹಾರಾಜ ಸಿದ್ಧಾರ್ಥ ವೃದ್ಧಾವಸ್ಥಾ ಕೋ ಪ್ರಾಪ್ತ ಹೋ ರೇ ಹೇ, ಉನ್ನೊನೆ ವಿಚಾರ ಕಿಯಾ ಕಿ ಅಪ್ನಾ ರಾಜಪಾಟ ಯುವರಾಜ ಕೋ ಸೌಂಪ ದಿಯಾ ಜಾಯ್. ರಾಜ ಮಹಾರಾಜಾಓ ಕೋ ಆಮಂತ್ರಣ ಪತ್ರಿಕಾ ಭಿಜವಾಯಿ ಗಯಿ ಔರ್ ವಹಾಂ ಪರ್ ಸೂಚನಾ ಭಿಜವಾಯಿ ಗಯಿ ಕಿ ಹಮಾರೇ ಪುತ್ರ ವರ್ಧಮಾನ ಕಾ ಪಟ್ಟಾಭಿಷೇಕ ಹೋಗಾ. ಜೈ ಬೋಲೋ ಚವಿಸೋ ಭಗವಾನ್ ಕೀ. ಯಾರು ದಯವಿಟ್ಟು ಮಾತಾಡಬಾರ್ದು, ಎಲ್ಲರೂ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಜೈ ಬೋಲೋ ಆದಿನಾಥ ಭಗವಾನ್ ಕೀ. ನೋಡ್ರಿ, ನಮ್ಮ ಶಾಸ್ತ್ರಿಗಳು ಹೇಳಿದ್ರು, ಏನು ಹೇಳಿದ್ರಪ್ಪ ಅಂದ್ರೆ, ಈಗ ಸದ್ಯ ನಡೀತಕ್ಕಂಥದ್ದು ರಾಜಾಭಿಷೇಕ ಕಾರ್ಯಕ್ರಮ ಪ್ರಾರಂಭ ಆಗೋದೈತಿ. ಈ ಒಂದು ಉದ್ದೇಶ ಏನಪ್ಪ ಅಂದರೆ, ಸಿದ್ಧಾರ್ಥ ಮಹಾರಾಜರಿಗೆ ವಯಸ್ಸಾಗಿದ್ದ ಒಂದು ಕಾರಣದಿಂದಾಗಿ ಅವ್ರ ಮಗ ಇರ್ತಕ್ಕಂಥ ವರ್ಧಮಾನನಿಗೆ ಏನು ಮಾಡೋದೈತಪ್ಪ ಅಂದರೆ, ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥದ್ದು. ಎಲ್ಲ ರಾಜ್ಯವನ್ನು ಸಹ ಯಾರಿನ ಇವತ್ತಿನಿಂದ ಯಾರು ರಾಜ ದರ್ಬಾರ್ ಮಾಡ್ತಾರಪ್ಪ ಅಂದರೆ, ಎಲ್ಲವನ್ನೂ ಸಹ ವರ್ಧಮಾನ ಇರ್ತಕ್ಕಂಥ ಅವ್ರ ಮಗ ಸಿದ್ಧಾರ್ಥರ ಮಗ ವರ್ಧಮಾನ ಅಂತಕ್ಕಂಥವ್ರು ರಾಜ ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥದ್ದು. ಆ ಒಂದು ವಿಷಯಕ್ಕಾಗಿ ಏನಪ್ಪ ಅಂದರೆ, ಇರ್ತಕ್ಕಂಥ ಎಲ್ಲ ದೇಶದ ರಾಜರುಗಳನ್ನು ಸಹ ಕರೆಸಿ ಕಪ್ಪು ಕಾಣಿಕೆಯನ್ನು ಸಲ್ಲಿಸಿ, ಆ ಒಂದು ಸಲ್ಲಿಸಬೇಕಾದ್ರೆ ಈ ಒಂದು ಕಾರ್ಯಕ್ರಮವನ್ನು ನಾವು ಇಡಬೇಕಾದ್ರೆ ರಾಜ್ಯ ಪುರೋಹಿತರು ಅಂತ ಬೇಕಾಗ್ತಾರೆ. ರಾಜ ಪುರೋಹಿತರನ್ನು ಆಗಮನ ಮಾಡಿಕೊಂಡು ಒಳ್ಳೆಯ ಮುಹೂರ್ತವನ್ನು ಸಹ ನಾವು ತೆಗೆಸಿ, ಆ ಪುರೋಹಿತರು ಇರ್ತಕ್ಕಂಥ ದಕ್ಷಿಣೆಯನ್ನು ಮಾನ ಸನ್ಮಾನವನ್ನು ಮಾಡಿ ಒಳ್ಳೆಯ ಮುಹೂರ್ತದಿಂದ ತೆಗೆಸಿ, ಆ ಆಮಂತ್ರಣವನ್ನು ಸಹ 56 ದೇಶದ ರಾಜರುಗಳಿಗೆ ಆಮಂತ್ರಣವನ್ನು ಸಹ ಕೊಡಬೇಕಾಗ್ತದೆ.
ಆಮಂತ್ರಣ ಕೊಟ್ಟ ನಂತರ ಎಲ್ಲ ದೇಶದ ರಾಜರು ಸಹ ಕಪ್ಪು ಕಾಣಿಕೆಯನ್ನು ಒಪ್ಪಿಸಿದ ನಂತರ ಇರ್ತಕ್ಕಂಥ ವರ್ತಮಾನ ಬಾಲಕನಿಗೆ ಪಟ್ಟಾಭಿಷೇಕವನ್ನು ಕಾರ್ಯಕ್ರಮ ತಮ್ಮೆಲ್ಲರೂ ಸಹ ವೀಕ್ಷಿಸತಕ್ಕಂಥ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅಭಿ ಅಭಿ ಸೂಚನಾ ಆಯಿ ಹೇ ತಮಿಳ್ನಾಡು ಕೆ ಮಹಾರಾಜ ಕುಂಡಲ್ಪುರಿ ನಗರಿ ಪಧಾರ ರೇ ಹೇ ಸಾವಧಾನ ಹೋಶಿಯಾರ್ ಕುಂಡಲ್ಪುರ್ ಕೆ ಮಹಾರಾಜ ಇಸ್ ನಗರ ಮೇ ಪಧಾರ ರೇ ಔರ್ ಔ ಕಚ್ ದೇಶ ಕೆ ರಾಣಿ ರಾಣಿ ಕಚ್ ದೇಶ ಕಿ ಮಹಾರಾಣಿ ಯಹಾ ಪರ್ ಕುಂಡಲ್ಪುರ್ ಕೆ ಮಹಾರಾಜ ಸಿದ್ಧಾರ್ಥ ಕಿ ದರ್ಬಾರ್ ಮೇ ಪಧಾರ್ ರಹಿ ಹೈ ಸ್ವಾಗತ ಸುಸ್ವಾಗತ ಹಲೋ ಹಲೋ ಓ ಆಯೇ ಸ್ವಾಗತ ಹೇ ಆಯೇ ಸ್ವಾಗತ ರಾಜ ದರ್ಬಾರ್ ಮೇ ಪಧಾರ ರಹೇ ಸಭಿ ಲೋಗ್ ಖಡೆ ಹೋ ಜಾಯೇ ಆಯೇ ಸಭಿ ಲೋಗ್ ಖಡೆ ಹೋ ಜಾಯೇಂಗೇ ಪ್ರಧಾನ ಹೋಶಿಯಾರ್ ಬರ್ದಮಾನ್ ಪಧಾರ್ ರಹೇ ಹೈನ್ ತು 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 ತೀನ ಲೋಕ ರಾಜ ಮಹಾವೀರ ಸ್ವಾಮಿ ಕಿ ಸಬ್ಜೆಕ್ಟ್ ಬೋಲಿಯೆ ಯುವರಾಜ ಮಹಾವೀರ ಸ್ವಾಮಿ ಕಿ ಯುವರಾಜ ಮಹಾವೀರ ಸ್ವಾಮಿ ಕಿ ಯುವರಾಜ ಮಹಾವೀರ ಸ್ವಾಮಿ ಕಿ ಜಯ ಅಯ್ಯೇ ಸೋಧಾನ್ ಹೋಶಿಯಾರ್ ರಾಣಿ ರಾಜ ದರ್ಬಾರ್ ಮೇ ದೋನೋ ರಾಣಿ ರಾಜ ಪಧಾರ್ ರಹೇ ಹೈ ರಾಜ ಕಲಂಗ್ ದೇಶ ಕೆ ಉದ್ಯತ ರಾಜ ಅಪ್ನಿ ಮಹಾರಾಣಿ ಕೆ ಸಾಥ್ ಪಧಾರ್ ರಹೇ ಹೈ ಅಭಿ ಅಭಿ ಸಮಾಚಾರ ಮಿಲೇ ಹೈ ಕಟಕ್ ಕಟಕ್ ಕೆ ಮಹಾರಾಜ ಯುವಾ ಕ್ಯೋಂಕಿ ಮಹಾರಾಜ ವ್ಯಸ್ತ ಕಾರ್ಯ ಮೇ ಥೆ ಅಪ್ನೆ ಛೋಟೆ ಸೆ ಪುತ್ರ ಕೋ ಭೇಟ್ ಲೇಕರ್ ಕೆ ಯಹಾ ಪಧಾರನೆ ಕೆ ಲಿಯೆ ಉನ್ಕೋ ಭೇಜಾ ಹೈ ಔರ್ ಛೋಟೆ ಸೆ ಮಹಾರಾಜ ಯಹಾ ಆ ಚುಕಿ ಹೈ ಸಾವಧಾನ್ ಹೋಶಿಯಾರ್ ಕಲಿಂಗ ದೇಶ ಉದ್ಧವ್ ದೇಶ ಕೆ ರಾಜಾ ಪಧಾರ ರಹೇ ಹೈ ಲಾಯೆ
प्रधान रहे हैं। पंचाल देश के राजा परिवहन पधार रहे जोड़ी से आई हैं, लेकिन बालक को भी लेके आए हैं। अपने राज को कहां छोड़े आते घर पर? होशियार खबरदार, चोल देश के अपराजित पधार रहे हैं। महाराजा चारुण पधार रहे हैं। महाराजाओं के महाराजा मुनि चिन्मय सागर जी पधार रहे हैं। आप लोग सब खड़े हो जाएंगे अपने स्थान पर। जय बोलो परम पूज्य चिन्मय सागर जी महाराज की जय। जंगल वाले बाबा जंगल में मंगल करी गई रे, जंगल वाले बाबा। आइए दोनों हाथ ऊपर करिएगा, हमारे गुरु भरी यहाँ पधार रहे हैं। जंगल में मंगल करी गई रे, जंगल वाले बाब। जंगल में मंगल करी गई रे, जंगल वाले बाब। जंगल वाले बाबा, जंगल वाले बाबा, जंगल वाले बाबा, जंगल वाले बाबा। जंगल में मंगल करी गई रे, जंगल वाले। आइए दोनों हाथ ऊपर करेंगे। परम पूज्य चिन्मय सागर जी महाराज की, परम पूज्य चिन्मय सागर जी महाराज की। बैठ जाइए बैठ जाइए। बोले महावीर भगवान की। ನೋಡಿ ನಿಮ್ಮ ಮಕ್ಕಳನ್ನ ಈ ಒಂದು ಸಭೆಯಲ್ಲಿ ಕೂರಿಸಬೇಕಿದ್ರೆ 500 ರೂಪಾಯಿಗಳನ್ನು ನಿಗದಿಪಡಿಸ್ತಾ ಆಗ್ತಾ ಇದೆ. ದಯಮಾಡಿ ಇನ್ಯಾರ್ಯಾರು ಇದ್ರೆ ದಯವಿಟ್ಟು ಹೆಸರುಗಳನ್ನ ಕೊಟ್ಟು ಬೇಗ ಬೇಗ ವೇಷಭೂಷಗಳನ್ನ ಧರಿಸಿಕೊಂಡು ಬರ್ಬೇಕು ಅಂತ ಕೇಳ್ಕೊಳ್ತೀವಿ. ಬೋಲೆ ಮಹಾವೀರ್ ಭಗವಾನ್ ಕೀ. ಸ್ವಾಮೀಜಿ ಬೋಲವಾನ ಭಟ್ಟಾರಜಿಗೂ ಲೇಕೆ ಆ ಜಾವ್ ಪವನ್ ಸ್ವಾಮೀಜಿ ಕೂಡ ಲೇಕೆ. ಹೋಶಿಯಾರ್ ಖಬರ್ದಾರ್, ಮಲ್ಯ ದೇಶ ರಾಜಾ ಅಪರಾಜಿತ ಬಂಗಾಲ ದೇಶ ಶ್ರೀಧರ್ ಆಂಧ್ರ ದೇಶ ಜ್ಞಾನಮತಿ ಪಧಾರ हैं तो आपने देखा यहाँ मस्तक ऑटोमेटिक झुक जाता है। आइए अंगले मल्ल देश के राजा अपराजिता पंग देश के राजा श्रीधर यहाँ पधार रहे हैं। और रानी और अपने बेटे को लेके आए थे, लेकिन वो अपनी माँ को छोड़ के आए हैं। हाँ, कर्नाटक में
सब युवराज युवराज आ रहे हैं। अच्छा बहुत खुशी की बात है, सबके सब राजा महावीर के साथ में दीक्षा लेंगे। होशियार अमरनाथ, बंगदेश के श्रीधर, आंध्र देश के ज्ञानवती यहाँ बधा रहे हैं। पवन राजकुमारी यहाँ पधार रही हैं। आई आई जल्दी आई 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 राजकुमारी चावला कीजिए। आइए ये रानी पधार रही है दरबार में बड़ी भक्ति के साथ घूमते। हाँ विमान प्रदिंद स्वस्ति राजकुमारी और बर्ता इधर है। इधर ये रानी रत्न लेके आई है। हाँ होशियार खबरदार ಅಲ್ಲಿ ಕೂರ್ಬೇಡಿ ದಯವಿಟ್ಟು ಅಲ್ಲೇ ಹೋಗಿ ಕೌಂಟರ್ ತರ ಹೋಗಿ ಅಲ್ಲೇ ಹೋಗ್ಬಿಟ್ಟು ಬರೆದ್ಬಿಟ್ಟು ಹಾಕ್ಸಿ ಬೇಗ ಟೈಮ್ ಇಲ್ಲ 501 ರೂಪಾಯಿ ಫಿಕ್ಸ್ ಕಿಯಾ ಅಭಿ ಕೋಯಿ ಬಚ್ಚೆ ಹೈ ತೋ ಬೇಚ್ ಸಕ್ತೆ ಜಲ್ದಿ ಸೇ ಜಲ್ದಿ ಬರ್ದಿ ಭಯ್ಯಾ ಮಹಾರಾಣಿ ಆ ರೀ ಮಹಾರಾಣಿ ಮಹಾರಾಣಿ ಆ ರೀ ಮಹಾರಾಣಿ ಮಮತಾ ಬಿಲರ್ಜಿ ಪಧಾರ ರಹಿ ಹೈ ಸೋ ಹಾತ್ ಉಪರ್ ಟು 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 ಟು